ಕಲಬುರಗಿಯ ನೆಲೋಗಿ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಪಿಎಸ್ಐ ಎಂಎಸ್ ಯಲಗೋಡ್ ಅಮಾನತ್ ಆಗಿರೋದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಏನಾಗಿತ್ತು ಘಟನೆ ಅಂತಂದ್ರೆ, ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪಿಎಸ್ಐ ಹುಚ್ಚಾಟವನ್ನ ಮೆರೆದಿದ್ರು. ಅಲ್ಲಿ ಹೋಗಿ ಯೂನಿಫಾರ್ಮ್ ಒದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಅವರ ಹತ್ರನೇ ಸೇವೆ ಮಾಡಿಸ್ಕೊಂಡಿದ್ರು. ಒಂದು ಮೇಕೆ ಮರಿ ಅವರ ಹತ್ರನೇ ತರಿಸ್ಕೊಂಡು ಹಿಡ್ಕೊಂಡು ಅದನ್ನ ವಿಡಿಯೋ ಮಾಡಿಸಿದ್ರು, ಫೋಟೋಗೆಲ್ಲ ಪೋಸ್ ಕೊಟ್ಟಿದ್ರು. ಅದು ಭಾರಿ ವೈರಲ್ ಆಗಿತ್ತು. ಆ ಬಗ್ಗೆ ನೆನ್ನೆ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈ ತರ ಬೇಜವಾಬ್ದಾರಿ ಮೆರೆದಂತ ಪಿಎಸ್ಐ ಮೇಲೆ ಕ್ರಮ ಯಾವಾಗ ಅಂತ ಪ್ರಶ್ನೆಯನ್ನ ಮಾಡಿದ್ವಿ. ವಿಸ್ತೃತ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಕಲಬುರಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ನೆನ್ನೆಯೇ ಕ್ರಮದ ಭರವಸೆಯನ್ನ ಎಸ್ಪಿ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿದ್ರು. ಅದರಂತೆ ಇವತ್ತು ಪಿಎಸ್ಐ ಯಲಗೋಡ್ ಸಸ್ಪೆಂಡ್ ಆಗಿದ್ದಾರೆ. ನಮ್ಮ ದೇಶವಾದಂತ ಮಲ್ಲಣ್ಣ ಸರ್ ಬಂದು ಆ ಕುರಿಮರಿಗಳನ್ನು ಮನೆಯಲ್ಲಿ ಸಿಗಿಬಿದ್ದಿದ್ದಕ್ಕಾಗಿ ನಾವು ಯಾರು ಹೋಲಾರಿಗೆ ನಾನೇ ಮುಂದಾಗಿ ಹೋಗಿ ಆ ಕುರಿಮರಿಗಳ ಜೀವವನ್ನು ಉಳಿಸ್ತೀನಿ ಅಂತ ಹೇಳಿ ತಮ್ಮ ಇದರದಿಂದ ನಮ್ಮ ಹುಡುಗರಿಗೆ ಎಲ್ಲರಿಗೆ ಒತ್ತಾಯ ಪೂರ್ವಕವಾಗಿ ತಗೊಂಡು ತಮ್ಮ ಮೈಯನ್ನು ತೋರಿಸಿಕೊಂಡು. ಇದು ಬಿಲ್ಡಪ್ ರಾಜಾ ಪಿಎಸ್ಐ ಯಲಗೋಡ್ ಕಥೆ ಒಂದೆರಡಲ್ಲ ಇವ್ರ ಕಥೆ. ಅಲ್ಲಿ ಹೋಗ್ತಾರೆ ವಿಡಿಯೋ ಮಾಡಕ್ ಹೇಳ್ತಾರೆ. ವಿಡಿಯೋ ಮಾಡೋಕ್ಕೂ ಮುಂಚೆ ಅಲ್ಲೊಂದು ಕುರಿಗಿರಿ ಇದ್ರೆ ತಗೊಂಡ್ಮನಿ, ಮೇಕೆ ಮರಿ ಇದ್ರೆ ತಗೊಂಡ್ಮನಿ ಅಂತ ಹೇಳಿದ್ದಾರೆ. ಆ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಈ ಬಗ್ಗೆ ನೆನ್ನೆ ನ್ಯೂಸ್ 18 ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಎಸ್ಪಿ ನೆನ್ನೆ ಭರವಸೆ ಕೊಟ್ಟಿದ್ರು, ನಾನು ಒಂದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಆ ಭರವಸೆಯಂತೆ ಇವತ್ತು ಯಲಗೋಡ್ ಸಸ್ಪೆಂಡ್ ಆಗಿದ್ದಾರೆ. ಆ ಒಂದು ಕಾಪಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ಸಸ್ಪೆಂಡ್ ಆಗಿರುವಂತ ಲೆಟರ್ ಇದು. ಸೊ ಈ ತರ ಹುಚ್ಚಾಟ ಮಾಡೋದು ಎಷ್ಟು ಸರಿ? ಯಾಕಂದ್ರೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಂದಮೇಲೆ, ಜನರ ಕರ್ತವ್ಯಕ್ಕೆ ನಿಂತಿದ್ದಾರೆ ಅಂದಮೇಲೆ ಅವ್ರ ಕರ್ತವ್ಯ ಅವ್ರು ಮೆರಿಬೇಕಾಗುತ್ತೆ. ಅದು ಪ್ರವಾಹದ ಸಂದರ್ಭ ಇದು. ಕೆಎಸ್ಆರ್ಟಿಸಿ ಡ್ರೈವರ್ ಮೇಲೆ ಬಿಜೆಪಿ ಕಾರ್ಯಕರ್ತರಿಂದ ಹಲ್ಲೆ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯ ಮುಧೋಳ ನಗರದಲ್ಲಿ ಘಟನೆ ನಡೆದಿರೋದು. ಬಿಜೆಪಿ ಕಾರ್ಯಕರ್ತ ಸುನಿಲ್ ದಾಸ್ ರೆಡ್ಡಿಯಿಂದ ಹಲ್ಲೆ ಆಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಇಲ್ಲಿ ಕಾರಣ ಏನು ಈ ತರ ಗಲಾಟೆ ಆಗೋದಕ್ಕೆ, ಹಲ್ಲೆ ಆಗೋದಕ್ಕೆ ಅಂತಂದ್ರೆ, ಬೈಕೆ ದಾರಿ ಬಿಟ್ಟಿಲ್ಲ ಅಂತ ಹೇಳಿ ಡ್ರೈವರ್ ಜೊತೆ ಕಿರಿಕ್ ಸ್ಟಾರ್ಟ್ ಆಗಿದೆ. ಚಾಲಕ ಈರಣ್ಣ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಸುನಿಲ್ ಅಂತ ಆರೋಪ ಕೇಳಿಬರ್ತಾ ಇರೋದು. ಹಲ್ಲೆಯಿಂದ ಡ್ರೈವರ್ ಪಕ್ಕೆಲುಬು ಮುರಿತ ಆಗಿದೆ. ರಸ್ತೆ ಮೇಲೆ ಬಿದ್ದು ಬಸ್ ಡ್ರೈವರ್ ಈರಣ್ಣ ಗೋಳಾಡಿದ್ದಾರೆ. ಈರಣ್ಣ ಸರ್ಕಾರಿ ಆಸ್ಪತ್ರೆಗೆ ಸದ್ಯಕ್ಕೆ ದಾಖಲಾಗಿದ್ದಾರೆ. ಹಲ್ಲೆ ಮಾಡಿದ ಬೈಕ್ ಸವಾರನ ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೆ ಈಗ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೇಗ ತೊಲಗಲಿದೆಯಾ ಕೊರೋನಾ? ಲಸಿಕೆಗೆಂದೇ 50,000 ಕೋಟಿ. ನವೆಂಬರ್ ಮೊದಲ ವಾರ ಡಿಗ್ರಿ ಕಾಲೇಜ್ ಶುರು. ಇದು ಕೊರೋನಾ 3 ಬಿಗ್ ಬ್ರೇಕಿಂಗ್. ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಇವಾಗಿನ ತನಕ ನಾವು ಬರೀ ಬ್ಯಾಡ್ ನ್ಯೂಸ್ ಗಳನ್ನೇ ಕೇಳ್ತಾ ಇದ್ವಿ. ಆದ್ರೆ ಕರುನಾಡಿನ ಜನರಿಗೆ ಕೊರೋನಾ ವಿಚಾರವಾಗಿ ಗುಡ್ ನ್ಯೂಸ್ ಕಳಿಸುತ್ತಾ ಇದೆ. ಒಂದು ಕಡೆ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ದಾಖಲೆ ಪ್ರಮಾಣದಲ್ಲಿ ಗುಣಮುಖರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ತುಂಬಾ ಜನ. ನಿನ್ನೆ ಬರೋಬ್ಬರಿ 13,550 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ರಾಜ್ಯದಲ್ಲಿ ಇಷ್ಟು ಮಂದಿ ಗುಣಮುಖರಾಗಿದ್ದು ಇದೇ ಫಸ್ಟ್ ಟೈಮ್ ಅಂದ್ರೆ ನಿನ್ನೆ. ಮೊದಲು ಸೆಪ್ಟೆಂಬರ್ 11 12,545 ಜನ ಗುಣಮುಖರಾಗಿದ್ರು. ನಿನ್ನೆ ಕೂಡ 6,000ಕ್ಕಿಂತ ಕಡಿಮೆ ಸೋಂಕಿತರು ದಾಖಲಾಗಿರುವುದು. ನಿನ್ನೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 5,778. ನಿನ್ನೆ ಕೊರೋನಾ ಸೋಂಕಿಗೆ ಸಾವನ್ನಪ್ಪಿದವರ ಸಂಖ್ಯೆ 74. ಕಳೆದ ಒಂದು ವಾರದಿಂದ ಇದೇ ರೇಷಿಯೋದಲ್ಲಿ ಇವಾಗ ಕೊರೋನಾ ಸೋಂಕಿತರಿರ್ಬೋದು, ಜೊತೆಗೆ ಸಾವನ್ನಪ್ಪಿದವರ ಪ್ರಮಾಣ ಇರ್ಬೋದು, ಎರಡು ದಾಖಲಾಗ್ತಿರೋದು. ಅಲ್ಲಿಗೆ ಇಳಿಕೆ ಆಗ್ತಾ ಇದೆ. ಮತ್ತೆ
ಗುಣಮುಖರಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನ ಕಳೆದಂತೆ ಇನ್ನು ಕೊರೋನಾದಿಂದ ಕಂಗಾಲಾದವರಿಗೆ ಮತ್ತೊಂದು ಶುಭ ಸುದ್ದಿ ಇದೆ ಕೊರೋನಾ ವಿರುದ್ಧ ಭಾರತದ ಮತ್ತೊಂದು ದೊಡ್ಡ ಹೆಜ್ಜೆ ಇದು ಕೊರೋನಾ ಲಸಿಕೆಯ ಮೂರನೇ ಹಂತದ ಪ್ರಯೋಗಕ್ಕೆ ಅಸ್ತು ಅಂತಂದ್ರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ भारत बायोटेक संशोधित कोवैक्सिन लसिके मूरने हंतद क्लिनिकल प्रयोग के तज्ञर सम्मति सिक्किदे 22,000 स्वयं सेवकर मेले प्रयोग नवंबर मोदल वारदल्लि लसिके प्रयोग के सिद्धतेगळु आलरेडी आगिदे कळेद तिंगळ प्राणिगळ मेलिन प्रयोग सक्सेस् आगिदे अल्लिगे मुंदिन तिंगळल्लि लसिकेय मूरने हंतद प्रयोग आगुत्ते सो अदाद मेले अदु सक्सेस् आद्रे अदु मार्केटिगे बरुत्ते आमेले कोरोना विचारवागि वैक्सीन बंद मेले ಇಷ್ಟೆಲ್ಲ ತಲೆಬಿಸಿ ಇರೋದಿಲ್ಲ ನೋ ಕೊರೋನಾವನ್ನ ಶತಾಯಗತಾಯ ತೊಲಗಿಸಬೇಕು ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಪಣ ತೊಟ್ಟಿದೆ ರೆಡಿ ಆಗಿದೆ ಲಸಿಕೆ ಬಂದ ತಕ್ಷಣ ದೇಶದ ಎಲ್ಲಾ ಜನರಿಗೂ ವಿತರಣೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅದಕ್ಕಾಗಿ ಭಾರಿ ಮೊತ್ತವನ್ನ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಎಷ್ಟು ಮೊತ್ತ ಅಂತಂದ್ರೆ ಬರೋಬರಿ 50,000 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಇದಕ್ಕೋಸ್ಕರನೇ ಅಂತ ತೆಗೆದಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ ಲಸಿಕೆ ನೀಡೋದಕ್ಕೆ ಹಣವನ್ನ ಮೀಸಲಿಟ್ಟಿದೆ ಕೇಂದ್ರ ಒಬ್ಬರಿಗೆ 500 ರೂಪಾಯಿಯಂತೆ 65,000 ಕೋಟಿ ಬೇಕಾಗುತ್ತೆ ಈಗಾಗಲೇ 50,000 ಕೋಟಿಯನ್ನ ಕೇಂದ್ರ ಸರ್ಕಾರ ತೆಗೆದಿಟ್ಟಿದೆಯಂತೆ ಅಗತ್ಯವಿದ್ರೆ ಮತ್ತಷ್ಟು ಹಣವನ್ನ ಕೊಡೋದಕ್ಕೆ ಕೇಂದ್ರ ರೆಡಿ ಇದೆಯಂತೆ ಅಲ್ಲಿಗೆ ದೇಶದ 130 ಕೋಟಿ ಜನರಿಗೂ ಕೊರೋನಾ ಲಸಿಕೆ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಈ ಕೊರೋನಾಗೆ ಬ್ರೇಕ್ ಹಾಕಬೇಕು ಅಂದ್ರೆ ಫಸ್ಟ್ ಈಗ ಮೂರನೇ ಹಂತದ ಪ್ರಯೋಗ ಏನಿದೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನವೆಂಬರ್ ನಲ್ಲಿ ಅದು ಆಗುತ್ತೆ ಅದಾದ್ಮೇಲೆ ಅದು ಸಕ್ಸೆಸ್ ಆದ್ಮೇಲೆ ಮಾರ್ಕೆಟಿಗೆ ಬರುತ್ತೆ ಅಂದ್ರೆ ಮಾರ್ಕೆಟಿಗೆ ಬಂದ ಮೇಲೆ ಅದನ್ನ ಜನರಿಗೆ ತಲುಪಿಸೋ ಕೆಲಸ ಆಗಬೇಕಲ್ಲ ಅದು ಅಷ್ಟು ಈಜಿ ಅಲ್ಲ ಅದಕ್ಕೋಸ್ಕರ ಒಂದಿಷ್ಟು ಹಣ ಎಲ್ಲ ಬೇಕಾಗುತ್ತೆ ಸೋ ಆ ತಯಾರಿಯನ್ನ ಕೇಂದ್ರ ಸರ್ಕಾರ ಮಾಡ್ಕೊಂಡಿದೆ ಒಬ್ಬರಿಗೆ ಸುಮಾರು 2 ಡೋಸೇಜ್ ಅಷ್ಟು ಬೇಕಾಗುತ್ತೆ ದೇಶದ 130 ಕೋಟಿ ಜನರಿಗೆ ಲಸಿಕೆಯನ್ನ ಕೊಡಬೇಕಲ್ಲ ಅದಕ್ಕೋಸ್ಕರನೇ ಈ ಹಣವನ್ನ ಕೇಂದ್ರ ಸರ್ಕಾರ ಭಾರಿ ಮೊತ್ತ ಅಂತಂದ್ರೆ 50,000 ಕೋಟಿ ಹಣವನ್ನ ಆಲ್ರೆಡಿ ಕೇಂದ್ರ ಸರ್ಕಾರ ತೆಗೆದು ಇಟ್ಟಿದೆ ಲಸಿಕೆ ಕಾರ್ಯಕ್ರಮಕ್ಕೆ ಅಂತಾನೆ ಈಗ सुमार 65,000 कोटि बेकागुत्ते आलरेडी अदरल्लि 50,000 कोटियन्न केंद्र सरकार तेगेदिट्टिदे वेलकम बैक कॉलेज विद्यार्थिगळे गमनिसि नवंबर नल्लि कॉलेज आरंभ आगबहुदु इवत्तिन सभेयल्लि अदु फाइनल आगुत्ते अंतिम निर्धारवन्न सरकार कैगोळ्ळुत्ते ಇವಾಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನವೆಂಬರ್ ಮೊದಲ ವಾರ ಕಾಲೇಜ್ ಆರಂಭ ಮಾಡುವಂತ ಚಾನ್ಸಸ್ ಇದೆ ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗುತ್ತೆ ಆ ಸಭೆಯಲ್ಲಿ ಸಾಧಕ ಬಾಧಕಗಳು ಏನೇನು ಇರುತ್ತೆ ಯಾವಾಗ ಸ್ಟಾರ್ಟ್ ಮಾಡಬೇಕು ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದಾ ಸ್ಟಾರ್ಟ್ ಮಾಡಿದ್ರೆ ಯಾವ ತರ ಕ್ರಮಗಳನ್ನು ಕೈಗೊಳ್ಳಬೇಕು ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಬೇಕು ಸ್ಟೂಡೆಂಟ್ಸ್ ಏನೆಲ್ಲ ಫಾಲೋ ಮಾಡಬೇಕು ಅದರ ಬಗ್ಗೆ ಚರ್ಚೆಗಳು ಆಗುತ್ತೆ ಇನ್ನು ಕಾಲೇಜ್ ಆರಂಭದ ಸಿದ್ಧತೆಯ ಪರಿಶೀಲನೆ ಎಲ್ಲ ಆಗುತ್ತೆ ಉನ್ನತ ಶಿಕ್ಷಣ ಇಲಾಖೆ ಒಂದು ಸಿದ್ಧತೆಯನ್ನು ನಡೆಸಿದೆ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆ ಎಲ್ಲ ಆಗಿದೆ ಬೆಂಗಳೂರು ವಿವಿಯಲ್ಲಿ ಪ್ರವೇಶ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಪಿಯು ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಪ್ರಸಕ್ತ ವರ್ಷದ ಪಠ್ಯದಲ್ಲಿ ಶೇಕಡಾ 30ರಷ್ಟು ಕಡಿತ ಆಗುತ್ತಂತೆ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಇನ್ನು ನವೆಂಬರ್ ನಿಂದ ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಸೋ ಇವತ್ತು ಸಿಎಂ ನೇತೃತ್ವದಲ್ಲಿ ಈ ಬಗ್ಗೆ ಒಂದು ಮಹತ್ವದ ಸಭೆ ಇದೆ ಆ ಸಭೆಯಲ್ಲಿ ಡಿಸೈಡ್ ಮಾಡ್ತಾರೆ ನವೆಂಬರ್ ನಲ್ಲಿ ಈಗ ಕಾಲೇಜುಗಳನ್ನು ಆರಂಭ ಮಾಡೋದಕ್ಕೆ ಸರ್ಕಾರ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ಇನ್ನು ಈ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆ ಒಂದು ಸಿದ್ಧತೆ ಕೂಡ ನಡೆಸಿದೆ ಅಲ್ಲಿಗೆ ನವೆಂಬರ್ ಅಲ್ಲಿ ಕಾಲೇಜ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಯಾವ ತರ ಮಾರ್ಗಸೂಚಿ ಇರಬೇಕು ಕಾಲೇಜುಗಳಲ್ಲಿ ಯಾವ ತರ ಸಿದ್ಧತೆಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ಅದನ್ನೆಲ್ಲ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಮತ್ತೆ ಕೊರೋನಾ ಮಾರ್ಗಸೂಚಿ ಏನಿದೆ ಅದು ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕು ಕಡ್ಡಾಯ ಕಾಲೇಜಿನಲ್ಲಿ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕು ಸ್ಯಾನಿಟೈಸರ್ ಬಳಕೆ ಮಾಡುವುದು ಕಡ್ಡಾಯವಾಗಿರುತ್ತೆ ಮತ್ತೆ ಮಾಸ್ಕ್ ಗಳನ್ನು ಹಾಕೊಂಡು ಹೋಗುವುದು ಕಡ್ಡಾಯ ಆಗಿರುತ್ತೆ ವಿದ್ಯಾರ್ಥಿಗಳ ಸ್ಕ್ರೀನಿಂಗ್ ಬಳಿಕವಷ್ಟೇ ಅವರಿಗೆ ತರಗತಿ ಒಳಗಡೆ ಪ್ರವೇಶವನ್ನ ಕೊಡಬೇಕು ಒಂದು ಡೆಸ್ಕ್ ಗೆ ಇಬ್ಬರು ವಿದ್ಯಾರ್ಥಿಗಳು ಕುತ್ಕೋಬೇಕಾಗುತ್ತೆ ಸೋ ಈ ತರ ಒಂದಿಷ್ಟು ಗೈಡ್ ಲೈನ್ಸ್ ಏನಿದೆ ಇದನ್ನ ಕಾಲೇಜಿನ ಸಿಬ್ಬಂದಿ ಆಡಳಿತ ಮಂಡಳಿ ಫಾಲೋ ಮಾಡಬೇಕು ಮತ್ತೆ ಸ್ಟೂಡೆಂಟ್ಸ್ ಕೂಡ ಕೊರೋನಾ ಗೈಡ್ ಲೈನ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಚಿಕ್ಕಬಳ್ಳಾಪುರದ ವೈಜಕೂರು ಗ್ರಾಮದಲ್ಲಿ ಮನೆ ಕುಸಿತವಾಗಿದೆ ರಾತ್ರಿ ಸುರಿದಂತ ಮಳೆಯಿಂದ ಮನೆ ಕುಸಿತು ಇಬ್ಬರು ಸಾವನ್ನಪ್ಪಿದ್ದಾರೆ 40 ವರ್ಷದ ತಂದೆ ರವಿಕುಮಾರ್ ಹಾಗೆನೇ 15 ವರ್ಷದ ಮಗ ರಾಹುಲ್ ಈ ಅವಘಡದಿಂದ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಅಪ್ಪ ಹಾಗೆನೇ ಮಗ ಇನ್ನು 35 ವರ್ಷದ ಅಮ್ಮ ಮುನಿರಾಜಮ್ಮ ಹಾಗೆನೇ 15 ವರ್ಷದ ಮಗಳು ರುಚಿತಾ ಪರಿಸ್ಥಿತಿ ಗಂಭೀರವಾಗಿದೆ
ಮನೆಯ ಅವಶೇಷಗಳ ಅಡಿ ಕುಟುಂಬಸ್ಥರು ಸಿಕ್ಕಾಕೊಂಡಿದ್ರು ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಭಾರಿ ಮಳೆಯಿಂದ ಆಗಿರುವಂತ ಘಟನೆ ಇದು ಮನೆ ಕುಸಿತ ಆಗಿದೆ ತಂದೆ ಮಗ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದ ವೈಜಕೂರು ಅನ್ನೋ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಇನ್ನಿಬ್ಬರಿಗೆ ಅಂತಂದ್ರೆ ತಾಯಿ ಮತ್ತೆ ಮಗಳಿಗೂ ಕೂಡ ಅಲ್ಲಿ ಗಾಯ ಆಗಿದೆ ಅವರು ಅವಶೇಷಗಳಲ್ಲಿ ಸಿಕ್ಕಾಕೊಂಡಿದ್ದರು ತಕ್ಷಣ ಅಲ್ಲಿ ಸ್ಥಳೀಯರ ಗಮನಿಸಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಮೂರು